ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಯೊಂದು ವಿಚಾರಕ್ಕೂ ವಿರೋಧ ಮಾಡುವ ಚಾಳಿ ಇದೆ. ಸರ್ಕಾರದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೂ ಕಾಂಗ್ರೆಸ್ ವಿರೋಧವನ್ನು ಮಾಡುತ್ತಲೇ ಬಂದಿದೆ. ಕಾಂಗ್ರೆಸ್ 60 ವರ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಎಷ್ಟು ದೇವಸ್ಥಾನಗಳ ದೈವಸ್ಥಾನಗಳ ಅಭಿವೃದ್ಧಿ ಮಾಡಿದೆ ಎಂದು ಸಚಿವ ಎಸ್ ಅಂಗಾರ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ದೇವಸ್ಥಾನಗಳಿಗೆ ಸ್ವಾಯತ್ತತೆ ನೀಡುವ ವಿಚಾರಕ್ಕೆ ಕಾಂಗ್ರೆಸ್ ವಿರೋಧವನ್ನು ಪ್ರಶ್ನಿಸಿ ಪುತ್ತೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಲವು ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದೆ. ಹಿಂದೂ ಧಾರ್ಮಿಕ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕಾರ್ಯವನ್ನು ಬಿಜೆಪಿ ಸರ್ಕಾರ ಮಾಡಿದೆ. ದೇವಸ್ಥಾನಗಳ ಸ್ವಾಯತ್ತತೆ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡುತ್ತಿದೆ. ಕಾಂಗ್ರೆಸ್ ಇದುವರೆಗೂ ಒಳ್ಳೆ ಕೆಲಸ ಮಾಡಲಿಲ್ಲ. ಏನು ಮಾಡಲಾಗದೆ ಇರುವ ಕಾಂಗ್ರೆಸ್ ಸುಮ್ಮನೆ ಕುಳಿತುಕೊಂಡರೆ ಒಳ್ಳೆಯದು ಎಂದಿದ್ದಾರೆ. ನಮ್ಮ ಹಿಂದೂ ದೇವಸ್ಥಾನಗಳನ್ನು ಕೂಡ ಯಾವ ರೀತಿಯಲ್ಲಿ ಖಾಸಗಿ ದೇವಸ್ಥಾನಗಳಿಗೆ ಆ ರೀತಿಯ ವ್ಯವಸ್ಥೆಯಲ್ಲಿ ತರಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಈಗ ವಿರೋಧ ಮಾಡಬಹುದು. ಕಾಂಗ್ರೆಸ್ ಯಾವ ದೇವಸ್ಥಾನ ಕೂಡ ಡೆವಲಪ್ಮೆಂಟ್ ಮಾಡಲೇ ಇಲ್ಲ ಇಷ್ಟವರೆಗೆ 60-75 ವರ್ಷ ಕಾಲದಲ್ಲಿ ಕೂಡ ಮಾಡಲಿಲ್ಲ. ಈಗ ಈ ರೀತಿಯ ಒಂದು ಧಾರ್ಮಿಕವಾಗಿರುವಂಥ ಕ್ಷೇತ್ರಗಳು ಯಾವುದೆ ಆ ಕ್ಷೇತ್ರಗಳು ಅಭಿವೃದ್ಧಿ ಮಾಡುವ ಸಮಯದಲ್ಲಿ ಅದು ರೀತಿಯ ವಿರೋಧವನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಿದೆ. ನಾನು ಅದಕ್ಕೆ ಕಾಂಗ್ರೆಸ್ ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ನಿಮ್ಮ ಕಳೆದ 60 ವರ್ಷಗಳ ಆಡಳಿತ ವ್ಯವಸ್ಥೆ ಒಳಗೆ ಈ ಹಿಂದೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಾಗ ಅವರಿಗೆ ಯಾರು ಕೊಡುಗೆ ಏನು ಅದನ್ನು ಹೇಳಿ. ನಮ್ಮ ಸರ್ಕಾರ ಈಗ ರಾಜ್ಯದಲ್ಲಿ ಬಂದಿರುವಂಥ ಸುಮಾರು 7.5-8 ವರ್ಷ ಆಡಳಿತವನ್ನು ಮಾಡಿದ್ದೇವೆ. ನಮ್ಮ ಆಡಳಿತ ಇರುವ ಸಮಯದಲ್ಲಿ ನಮ್ಮ ಧಾರ್ಮಿಕವಾಗಿರುವಂಥ ಹಿಂದೂಗಳ ಭಾವನೆ ಇದೆ ಅದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅರ್ಥ ಮಾಡಿಕೊಂಡು ನಮ್ಮ ಧಾರ್ಮಿಕವಾಗಿರುವಂಥ ಸಾಂಸ್ಕೃತಿಕವಾಗಿರ್ತಕ್ಕಂಥ ನೆಲೆಗಟ್ಟುಗಳನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಆ ದಿಕ್ಕಿಂದ ಸರ್ಕಾರವಾಗಿ ಯೋಚನೆ ಮಾಡಿದೆ. ಅದಕ್ಕೆ ಪೂರಕವಾಗಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಈ ಸಮಯದಲ್ಲಿ ಕಾಂಗ್ರೆಸ್ನವರು ರಾಜಕೀಯವಾಗಿ ಈ ರೀತಿಯ ದುರುದ್ದೇಶವಾಗಿರ್ತುವಂಥ ವಿರೋಧವನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಕ್ಕಾಗಿ ನಾನು ಕಾಂಗ್ರೆಸ್ ಅವರಿಗೆ ಕೇಳುವ ವಿಷಯ, ಇವತ್ತು ನೀವಂತೂ ಒಳ್ಳೆಯ ಕೆಲಸವನ್ನು ಮಾಡಲಿಲ್ಲ, ನಾವು ಸ್ವಲ್ಪ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೇವೆ, ಅದಕ್ಕೆ ನಿಮಗೆ ನೋಡಲಿಕ್ಕೆ ಕಷ್ಟ ಆದರೆ ನೀವು ಮಾತಾಡದೆ ಕೂತ್ಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್.